ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಹಾರ್ಟ್ ಏರ್ ಕುಕಿಂಗ್ ಚಾನಲ್. ನಾನಿವತ್ತು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇರೋದು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ದೋಸೆ ರೆಸಿಪಿ. ಅಂದರೆ ನಾನಿವತ್ತು ಮಾಡಿ ತೋರಿಸ್ತಾ ಇರೋದು ಸೆಟ್ ದೋಸೆ. ಈ ಸೆಟ್ ದೋಸೆ ಬಹಳ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ನಾವು ಬಹಳ ಸುಲಭವಾಗಿ ಈ ಒಂದು ದೋಸೆಯನ್ನು ಮಾಡಬಹುದು. ಬನ್ನಿ ಹಾಗಾದರೆ ನೋಡೋಣ ಈ ಒಂದು ಸೆಟ್ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ. ಮೊದಲನೇದಾಗಿ ನಾವು ದೋಸೆಯನ್ನು ಮಾಡೋದಕ್ಕೆ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೀರಿನಲ್ಲಿ ನೆನೆಸಿಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು 2 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1/4 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಲೋಟದಲ್ಲಿ ತೆಗೆದುಕೊಳ್ಳಿ. 2 ಲೋಟ ಅಕ್ಕಿಗೆ 1/4 ಲೋಟ ಉದ್ದಿನ ಬೇಳೆಯನ್ನು ಹಾಕಬೇಕಾಗುತ್ತೆ. ಹಾಗೆಯೇ 1/4 ಟೇಬಲ್ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿಬಿಟ್ಟು ಇವೆಲ್ಲವನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು 8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡ್ತಾ ಇದ್ದೀನಿ. ಈಗ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆಸಿಟ್ಟು 8 ಗಂಟೆಗಳ ಕಾಲ ಆಗಿದೆ. ನಾವಿವಾಗ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ಈ ಅಕ್ಕಿಯನ್ನು ರುಬ್ಕೊಳ್ಳೋದಕ್ಕಿಂತ ಮೊದಲು ನಾವು 1 ಕಪ್ ಅವಲಕ್ಕಿಯನ್ನು ತೆಗೆದುಕೊಂಡು, ಅಂದರೆ ಅಕ್ಕಿಯನ್ನು ಯಾವ ಲೋಟದಲ್ಲಿ ಹಾಕಿದ್ವೋ ಅದೇ ಲೋಟದಲ್ಲಿ 1 ಲೋಟದಷ್ಟು ಅವಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಒಂದು 5 ನಿಮಿಷಗಳ ಕಾಲ ನೆನೆಸಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೆಗೆದುಕೊಂಡು ಇದಕ್ಕೆ ಮೊದಲಿಗೆ ನೆನೆಸಿಟ್ಟಿದ್ನಲ್ಲ ಅಕ್ಕಿ ಮತ್ತು ಉದ್ದಿನ ಬೇಳೆ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಅಕ್ಕಿಯನ್ನು ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಪೂರ್ತಿ ಇದನ್ನು ನಯಸ್ಸಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಾಫ್ಟಾಗಿ ರುಬ್ಬಿರುವಂತಹ ಅಕ್ಕಿ ಹಿಟ್ಟನ್ನ ನಾವು ಒಂದು ಪಾತ್ರೆ ಒಳಗೆ ಹಾಕಿ, ನಂತರ ಉಳಿದಿರುವಂತಹ ಅಕ್ಕಿ ಜೊತೆಯಲ್ಲಿನೇ ಒಂದು 5 ನಿಮಿಷಗಳ ಕಾಲ ನೆನೆಸಿಟ್ಟಿದ್ವಲ್ಲ ಅವಲಕ್ಕಿ, ಆ ಒಂದು ಅವಲಕ್ಕಿಯನ್ನು ಸಹ ಹಾಕ್ಕೊಂಡು ಇದನ್ನು ಸಹ ಪೂರ್ತಿ ಸಾಫ್ಟಾಗಿ ರುಬ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ರುಬ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನೆಲ್ಲ ಒಂದೇ ಪಾತ್ರೆಗೆ ಹಾಕಿಬಿಟ್ಟು ಈ ಒಂದು ಹಿಟ್ಟನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ರುಬ್ಕೊಂಡಿರುವಂಥ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಒಂದು 10 ಗಂಟೆಗಳ ಕಾಲ ಹಾಗೆಯೇ ಪರ್ಮನೆಂಟ್ ಆಗೋದಕ್ಕೆ ಇಡಬೇಕಾಗುತ್ತೆ. ಈಗ ದೋಸೆ ಹಿಟ್ಟನ್ನ ರುಬ್ಬಿಟ್ಟು ಒಂದು 10 ಗಂಟೆಗಳ ಕಾಲ ಆಗಿದೆ. ಇವಾಗ ನಾವು ಈ ಒಂದು ಹಿಟ್ಟನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ನಂತರ ನಾವು ಈ ಒಂದು ದೋಸೆ ಹಿಟ್ಟಿಗೆ ರುಚಿಗೆ ಸರಿಯಾಗಿ ಉಪ್ಪನ್ನು ಹಾಕಿಬಿಟ್ಟು ಇನ್ನೊಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ದೋಸೆ ಹಿಟ್ಟಿಗೆ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡುವಾಗ ದೋಸೆ ಹಿಟ್ಟು ಬಹಳ ಗಟ್ಟಿಯಾಯಿತು ಅನ್ಸೋದಾದರೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಆದರೆ ನನಗಿಲ್ಲಿ ದೋಸೆ ಹಿಟ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಇರೋದ್ರಿಂದ ನಾನು ನೀರನ್ನು ಸೇರಿಸ್ತಿಲ್ಲ. ಈಗ ಚೆನ್ನಾಗಿ ಕಾದಿರುವಂತಹ ದೋಸೆ ಕವಲಿಯ ಮೇಲೆ ದೋಸೆ ಹಿಟ್ಟನ್ನು ಹಾಕಿಬಿಟ್ಟು ದೋಸೆಗಳನ್ನು ಮಾಡೋಣ. ನಾವು ಸೆಟ್ ದೋಸೆಗಳನ್ನು ಮಾಡುವಾಗ ಕಾವಲಿಯ ಮೇಲೆ ದೋಸೆ ಹಿಟ್ಟನ್ನು ಹಾಕಿದಾದಮೇಲೆ ಈ ಒಂದು ಹಿಟ್ಟನ್ನ ಬಹಳ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬಾರ್ದು. ನಾವು ಈ ಒಂದು ದೋಸೆಗಳನ್ನು ಮಾಡುವಾಗ ಸ್ಟೌವ್ ಫ್ಲೇಮ್ನ ಯಾವಾಗಲೂ ಮೀಡಿಯಮಲ್ಲೇ ಇಟ್ಕೊಂಡಿರೋಣ. ನಂತರ ದೋಸೆಗೆ ಎಣ್ಣೆಯನ್ನು ಹಾಕಿಬಿಟ್ಟು ಈ ಒಂದು ದೋಸೆಯನ್ನು ಇನ್ನೊಂದು ಬದಿಗೆ ತಿರುಗಿಸಾಕ್ಬಿಟ್ಟು ದೋಸೆಯನ್ನು ಬೇಯಿಸ್ಕೊಳ್ಳೋಣ. ಈಗ ನೋಡಿ, ದೋಸೆ ಎರಡೂ ಕಡೆಗೂ ಸಹ ಒಳ್ಳೆ ಕಲರ್ ಬಂದಿದೆ. ಇವಾಗ ನಾವು ಈ ಒಂದು ದೋಸೆ ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈ ಒಂದು ದೋಸೆಯನ್ನು ತೆಗೆದು ಉಳಿದಿರುವಂತಹ ಹಿಟ್ಟಿನಿಂದ ಎಲ್ಲ ದೋಸೆಗಳನ್ನು ಇದೇ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಸೆಟ್ ದೋಸೆಯನ್ನು ಮಾಡಿ ನಾವು ಇದನ್ನು ಚಟ್ನಿ ಜೊತೆಯಾಗಲಿ ಅಥವಾ ವೆಜಿಟೇಬಲ್ ಸಾಗು ಜೊತೆಯಾಗಲಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸೆಟ್ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ. ನೀವು ಸಹ ಈ ರೀತಿಯಾಗಿ ಒಂದ್ಸಲ ಸೆಟ್ ದೋಸೆಯನ್ನು ಮಾಡಿ ನೋಡಿ, ಖಂಡಿತವಾಗಲೂ ನಿಮಗೆಲ್ಲ ಇಷ್ಟ ಆಗುತ್ತೆ. ನಂತರ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸ್ಕೊಡಿ. ಹಾಗೆಯೇ ಈ ಒಂದು ರೆಸಿಪಿ ಹಾಗೂ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಂತರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.